ಒಂದೂರಲ್ಲಿ ಇಬ್ಬರು ದಂಪತಿಗಳಿದ್ರು. ಇಬ್ಬರು ದಂಪತಿಗಳಿರುವಾಗ ದೇವರವರಿಗೆ ಒಂದು ಗಂಡು ಮಗುವನ್ನು ಕೊಟ್ಟನು. ಕೇಳಬೇಕು, ದೇವರವರಿಗೆ ಒಂದು ಗಂಡು ಮಗುವನ್ನು ಕೊಟ್ಟನು. ದೇವರವರಿಗೆ ಒಂದು ಗಂಡು ಮಗುವನ್ನು ಕೊಡುವಾಗ ಗಂಡು ಮಗು ಹುಟ್ಟಿದೆ ಅಂತ ಒಂದು ಕಡೆ ಸಂತೋಷ ಪಡಬೇಕಾ? ಇನ್ನೊಂದು ಕಡೆ ಹುಟ್ಟಿದಂತ ಮಗು, ಆ ಮಗುವಿನ ತಲೆ ಸೂರೆಕಾಯಿ ತರ, ಈ ಕಲ್ಪಟ್ಲಿಕಾಯಿ ಅಂತ ಏನ್ ಹೇಳ್ತೀವಲ್ಲ, ಆ ಕಲ್ಪಟ್ಲಿಕಾಯಿ ತರ ಉದ್ದವಾಗಿ ವಿಕಾರವಾಗಿ ಹುಟ್ಟಿದೆ. ಕಣ್ಣು ಎಲ್ಲಿದೆಯೋ ಯಾವ ಚಾಗ್ದಿರ್ಬೇಕ ಅಲ್ಲಿಲ್ಲ, ಮೂಗು ಎಲ್ಲಿದೆಯೋ ಕಾಣ್ತಾ ಇಲ್ಲ, ಬಾಯಿ ಎಲ್ಲಿದೆ ಕಾಣ್ತಾ ಇಲ್ಲ, ಕಿವಿಗಳು ಎಲ್ಲಿದೆ ಕಾಣ್ತಾ ಇಲ್ಲ, ಒಂದು ಒಂದು ಆಕಾರನಿಲ್ಲ ಮಗುವಿಗೆ, ಆ ತರ ಹುಟ್ಟಿದೆ. ಆ ಸಂದರ್ಭದಲ್ಲಿ ದರ್ಶೋತ್ರ, ಆ ಮಗು ಹುಟ್ಟಿದಂತ ವಿಷಯನ ಕೇಳಿ, ಅದು ವಿಕಾರವಾಗಿ ಹುಟ್ಟಿದಂತದನ್ನು ಕೇಳಿ ಬಂಧುಗಳೆಲ್ಲ ಬಂದು ನೋಡಿ ಹೇಳ್ತಾರೆ, ಅಯ್ಯೋ ಏನ್ ಮಗು ಇದು, ಏನಿಂಥ ವಿಕಾರವಾಗಿ ಹುಟ್ಟಿದೆ, ಏನಿಂಥ ವಿಚಿತ್ರವಾಗಿ ಹುಟ್ಟಿದೆ, ಇದಕ್ಕೆ ಮುಖನೇ ಇಲ್ಲ, ಇದಕ್ಕೆ ಕಣ್ಣೇ ಇಲ್ಲ, ಇದಕ್ಕೆ ಮೂಗೇ ಇಲ್ಲ, ಇದು ಬಾಯಿನೇ ಇಲ್ಲ, ಇಷ್ಟು ಅಸಹ್ಯವಾಗಿದೆ ಈ ಮಗು, ಈ ಮಗು ಈ ಮನೆಗೆ ಶಾಪಕವಾಗಿ ಹುಟ್ಟಿದೆ, ಈ ಮಗುವಿನಿಂದ ಈ ಮಗುವಿನಿಂದ ಈ ಮನೆಗೆ ಬಹಳ ಕೇಡು ಜರುಗ್ತದೆ, ಈ ಮಗುವಿನಿಂದ ತಂದೆ ತಾಯಿಗಳಿಗೆ ಭಯಂಕರ ಕೇಡು ಜರುಗ್ತದೆ, ಈ ಮಗುನ ಬೆಳೆಸೋದಕ್ಕಿಂತ ಸಾಯಿಸೋದ ಮೇಲಂತೇಳಿ ಬಂದವರೆಲ್ಲ ತಾಯಿಗೆ ಹೇಳ್ತಾರೆ, ಅಮ್ಮ ಈ ಮಗು ಶಾಪವಾಗಿ ಹುಟ್ಟಿದೆ, ಅಮ್ಮ ಈ ಮಗುನ ಸುಮ್ಮನೆ ಸಾಯಿಸಿದ್ರೆ ಒಳ್ಳೇದಮ್ಮ ಅಂತ ತಂದೆ ತಾಯಿಗಳಿಗೆ ಹೇಳ್ತಿದ್ರಂತೆ. ಯಾವ ತಾಯಿ ತಾನೇ ಸಾಕ್ತೇನೆ ಹೇಳ್ರಿ, ಕಾಗೆ ಮರಿ ಕಾಗೆಗೆ ಚಂದ ಅನ್ನೋಂಗೆ, ಅಥವಾ ಕೂಗೆ ಮರಿ ಕೂಗೆ ಚಂದ ಅನ್ನಂಗೆ, ಕೋಗಿಲೆ ಮರಿ ಕೋಗಿಲೆ ಚಂದ ಅನ್ನಂಗೆ, ಆ ತಾಯಿ ಹೇಳ್ತಾಳಂತೆ, ನಾನು ಮಾತ್ರ ಸಾಯಿಸಲ್ಲ, ನಾನು ಮಾತ್ರ ನನ್ನ ಕೈಯಿಂದ ಕೊಲ್ಲಲ್ಲ, ಈ ಮಗು ಎಷ್ಟು ಕೆಟ್ಟದಾಗಿದ್ರು ನಾನು ಸಾಕೊಳ್ತೇನೆ, ಎಷ್ಟು ದರಿದ್ರವಾಗಿದ್ರು ನಾನು ಸಾಕೊಳ್ತೇನೆ, ಎಷ್ಟು ಅಸಹ್ಯವಾಗಿದ್ರು ನಾನು ಸಾಕ್ತೀನಿ ಅಂತೇಳಿ ಆ ತಾಯಿ ಆ ಮಗುನ ಸಾಕಲಿಕ್ಕೆ ಆರಂಭಿಸಿದಂತೆ. ದಿನ ಆ ಮಗು ಒಂದು ಕೊಬ್ಬರಿಣ್ಣೆ ತಕ್ಕೊಂಡು ಈಗ ಆ ಮಗುನ ತಲೆ ಮೇಲೆ ಹಾಕಿ ದಿನ 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 ಒತ್ತುತ್ತಾ ಬರ್ತಾ ಇದ್ಲಂತೆ. ಹೀಗೆ ಒತ್ತುತ್ತಾ ಬರಬೇಕಾದ್ರೆ ಕೆಲವು ತಿಂಗಳೊಳಗೆ ಆ ಮಗುವಿನ ಒಂದು ತಲೆ ಗುಂಡಾಗಿ ಚಂದವಾಗಿ ಆಕಾರವಾಗಿ ಆಯ್ತಂತೆ. ಆಕಾರವಾಗಿ ಆಗಿದಂತ ಸಮಯದಲ್ಲಿ ಆ ದುರ್ಶೋತ್ರ ಎಲ್ಲ ಮಗು ತರ ಆ ಮಗುನ ಆಯಿತು. ಆ ಸಂದರ್ಭದಲ್ಲಿ ಆ ಮಗು ಬೆಳೀತಾ 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 16 ವಯಸ್ಸಿಗೆ ಬಂತು. 16 ವಯಸ್ಸಿಗೆ ಬಂದಾಗ ಆ ಮಗುವಿಗೆ ಭಯಂಕರವಾದಂತ ಟಿವಿ ಕಾಯಿಲೆ ಬಂತು. ಟಿವಿ ಕಾಯಿಲೆ ಬಂದಾಗ ತಂದೆ ತಾಯಿ ಇಬ್ರು ಆಸ್ಪತ್ರೆಗೆ ತಕೊಂಡು ಡಾಕ್ಟರ್ನ ಕೇಳಿದ್ರೆ ಡಾಕ್ಟರ್ ಹೇಳ್ತಾರಂತೆ, ನಿಮ್ಮ ಮಗುವಿಗೆ ಚಿಕ್ಕ ವಯಸ್ಸಿಗೆ ಬಂದಿದೆ ಆ ಟಿವಿ ಕಾಯಿಲೆ. ಫಸ್ಟ್ ಸ್ಟೇಜ್ ಅಲ್ಲಿಲ್ಲ, ಸೆಕೆಂಡ್ ಸ್ಟೇಜ್ ಅಲ್ಲಿಲ್ಲ, ಥರ್ಡ್ ಸ್ಟೇಜ್ ಅಲ್ಲಿಲ್ಲ, ಲಾಸ್ಟ್ ಸ್ಟೇಜ್ ಅಲ್ಲಿ ಇದೆ. ಅದಕ್ಕೋಸ್ಕರವಾಗಿ ಇದು ಈ ಮಗುನ ನಾವು ಬದುಕಿಸ್ತೀವಿ ಅಂತ ಗ್ಯಾರಂಟಿ ಕೊಡೋಕ್ಕಾಗಲ್ಲ, ಬದುಕಿದ್ರು ಬದುಕಬಹುದು, ಸತ್ರು ಸಾಯ್ಬೋದು ಅಂತೇಳಿ ಡಾಕ್ಟರ್ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ಎಲ್ಲ ದೇವ್ರ ಕೈಯಲ್ಲಿ ಒಪ್ಪಿಸ್ತೀವಿ, ನಮ್ಮ ಕೈಯಲ್ಲಿ ಏನೇನಂತ ಹೇಳಿದ್ರಂತೆ. ಆ ಸಮಯದಲ್ಲಿ ಯಾರೋ ಒಬ್ರು ದುರ್ಶೋತ್ರ ಸುವಾರ್ಥ ಆ ಮಗು ಬದುಕತ್ತೋದೋ ಇಲ್ಲೋ ಅಂತ ಡಾಕ್ಟರ್ ಕೂಡ ಗ್ಯಾರಂಟಿ ಕೊಡದೇ ಇರುವಾಗ ಆ ತಾಯಿಗೆ ಎದೆ ಒಡೆದೋಯ್ತು. ಅಯ್ಯೋ ಡಾಕ್ಟರ್ ಕೂಡ ಗ್ಯಾರಂಟಿ ಕೊಡ್ತಾ ಇಲ್ಲಲ್ಲ, ಡಾಕ್ಟರ್ ಕೂಡ ಕೈ ಬಿಡ್ತಾ ಇದಾರಲ್ಲ ಅಂತೇಳಿ ಆ ಮಗಳು ಬಹಳ ಕುಗ್ಗಿಹೋದ್ಲು, ಆ ತಾಯಿ ಬಹಳ ಕುಗ್ಗಿಹೋದ್ಲು. ಆ ತಾಯಿ ಬಹಳ ಕುಗ್ಗಿಹೋದಾಗ ಯಾರೊಬ್ರು ದೇವ್ರು ನಂಬಿದವ್ರು ನಿಮ್ಮಂಗೆ ದೇವ್ರು ನಂಬಿದಂತ ಮಕ್ಕಳು ಬಂದು, ಅಮ್ಮ ಅಮ್ಮ ನಿನ್ ಮಗು ಬಹಳ ಸೀರಿಯಸ್ ಆಗಿದೆ, ಟಿವಿ ಕಾಯಿಲೆ ಬಂದಿದೆ, ಬಹಳ ಸೀರಿಯಸ್ ಆಗಿದೆ ಅಂತ ಯಾರು ಹೇಳಿದ್ರು, ಅಮ್ಮ ಯೇಸುಪ್ರಭು ನಂಬ್ಕೊಮ್ಮ, ಯೇಸುಪ್ರಭು ಸರ್ವಶಕ್ತನಾದ ದೇವರಮ್ಮ, ಯೇಸ್ವಾಮಿ ಕಣ್ಣಿದವ್ರು ಕಣ್ಣು ಕೊಟ್ಟಿದ್ದಾನಮ್ಮ, ಬಾಯಿದವ್ರು ಬಾಯಿ ಕೊಟ್ಟಿದ್ದಾನಮ್ಮ, ಎಷ್ಟೋ ಜನರು ಸ್ವಸ್ಥ ಮಾಡಿದನಮ್ಮ, ನೀವು ನಂಬಿಕೆ ಇಟ್ಟರೆ ಒಂದು ವೇಳೆ ನಿಮ್ಮ ಮಗುರು ದೇವರು ಸ್ವಸ್ಥತೆ ಮಾಡ್ತಾನಮ್ಮ ಅಂತ ಸುವಾರ್ತೆ ಹೇಳುವಾಗ ಆ ತಾಯಿ ಅಂದಂತೆ, ಅಯ್ಯ ನಮ್ಮ ಮಗನ ಬದುಕಿಸಿದ್ರೆ ಸಾಕು, ನಾನು ದೇವ್ರನ್ನ ನಂಬ್ತೀನಿ ಅಂತ ಹೇಳಿದಂತೆ. ಆ ಸಮಯದಲ್ಲಿ ಸೇವಕರು ಬಂದು ಆ ಮಗುವಿಗಾಗಿ ಪ್ರಾರ್ಥನೆ ಮಾಡಿದ್ರಂತೆ. ಪ್ರಾರ್ಥನೆ ಮಾಡುವಾಗ ದುರ್ಶೋತ್ರ ಕೆಲವೇ ವಾರಗಳಲ್ಲಿ ದೇವರ ಮಗುನ ಗುಣಪಡಿಸಿದ್ರು, ದೇವರ ಮಗುನ ಸ್ವಸ್ಥ ಮಾಡಿದ್ರು. ಆ ಮಗು ಸ್ವಸ್ಥವಾದ ಮೇಲೆ ಆ ತಾಯಿ ಒಂದು ಅರಿಕೆ ಮಾಡಿದ್ಲು, ನನ್ನ ಮಗುನ ದೇವ್ರು ವಾಸಿ ಮಾಡಿದ್ರೆ ನನ್ನ ಮಗುನ ದೇವರ ಸೇವೆಗಾಗಿನೇ ಕೊಟ್ಟು ಬಿಡ್ತೇನೆ ಅಂತೇಳಿ ದುರ್ಶೋತ್ರ ಅರಿಕೆ ಮಾಡಿದ್ಲು. ಮಗು ಚೆನ್ನಾಗಾದ್ಮೇಲೆ ಆ ತಾಯಿ ಏನ್ ಮಾಡಿದ್ ಗೊತ್ತಾ, ಆ ಮಗುನ ದೇವರ ಸೇವೆಗಾಗಿ ಕೊಟ್ಟು ಬಿಟ್ಲು. ಆ ಮಗನು ಮತ್ತೆ ದೇವರ ಸೇವೆಯಲ್ಲಿ ಬಂದನು ದುರ್ಶೋತ್ರ. ಆತನು ಸೇವೆಯಲ್ಲಿ ಕಾಲಿಟ್ಟನು, ಸೇವೆಯಲ್ಲಿ ಮುಂದೆ ಹೋದನು, ದೇವರು ಆತನನ್ನು ಸೇವೆಯಲ್ಲಿ ಬಲವಾಗಿ ಉಪಯೋಗ ಮಾಡಿದನು. ಅನೇಕ ಆತ್ಮಗಳನ್ನು ಗೆಲ್ಲುವಂತೆ ದುರ್ಶೋತ್ರ ಅನೇಕ ಸಭೆಗಳನ್ನು ಕಟ್ಟುವಂತೆ, ಮತ್ತು ಅನೇಕ ಸಾವಿರಾರು ಜನರಿಗೆ ವಾಕ್ಯ ಸಾರುವಂತೆ ಅನೇಕ ತಾಲೂಕುಗಳಲ್ಲಿ, ಅನೇಕ ಜಿಲ್ಲೆಗಳಲ್ಲಿ, ಅನೇಕ ರಾಜ್ಯಗಳಲ್ಲಿ ದೇವರ ಮಗನನ್ನು ಉಪಯೋಗಿಸುತ್ತಾ ಬಂದನು. ಹೀಗೆ ಉಪಯೋಗಿಸ್ತಾ ಬರುವಾಗ ಆ ತಾಯಿ ಎಷ್ಟೋ ಕನಸು ಪ್ರಾರ್ಥನೆ ಮಾಡಿದಂಥ ತಾಯಿ ಸಹ ಕಣ್ಣು ಮುಚ್ಚಿದ್ಲು, ಸತ್ತು ಹೋದ್ಲು.
ಆದರೆ ದೇವಸ್ತೋತ್ರ ಇವತ್ತು ಆ ಮಗನು ದೇವಸ್ತೋತ್ರ ಒಳ್ಳೆ ಸೇವೆ ಮಾಡ್ತಾ ಇದ್ದಾನೆ ದೇವರ ಬಲವಾಗಿ ಉಪಯೋಗಿಸಲ್ಪಡ್ತಾ ಇದ್ದಾನೆ ರಾಜ್ಯಗಳಲ್ಲಿ ದೇಶಗಳಲ್ಲಿ ಆ ಮಗನನ್ನು ಉಪಯೋಗಿಸ್ತಾ ಇದ್ದಾನೆ ದೇವಸ್ತೋತ್ರ ಇವತ್ತು ನೀವು ಅನ್ಬಹುದು ಆ ಮಗನು ಯಾರಪ್ಪ ಆ ಮಗನ ಎಲ್ಲಿದ್ದಾನಪ್ಪ ಆ ಸೇವಕನ ಏನು ಮಾಡ್ತಾನೆ ಅಂತ ನೀವು ಕೇಳಬಹುದು ಇವತ್ತು ನಾನು ನಿಮ್ಮ ಮುಂದೆ ಏನು ವಾಕ್ಯ ಹೇಳ್ತಾ ಇದ್ದೀನೋ ಆ ವ್ಯಕ್ತಿ ಬೇರೆ ಯಾರಲ್ಲ ಆ ವ್ಯಕ್ತಿ ನಾನೇ ನಾನು ಹುಟ್ಟಬೇಕಾದ್ರೆ ನೀನು ಸತ್ತು ಹೋಗ್ಬೇಕಾಗಿತ್ತಂತೆ ದೇವರು ಅಲ್ಲಿನೂ ಬದುಕಿಸಿದನು ದೇವರ ಸ್ತೋತ್ರ 16 ವಯಸ್ಸಿಗೆ ಬಂದಾಗ ಟಿ ವಿ ಕಾಯಿಲೆ ಬಂತು ಅವಾಗ ಸತ್ತು ಹೋಗ್ಬೇಕಾಗಿತ್ತು ಅವಾಗಲೂ ದಾರಿ ತೋರಿಸಿದ್ದಾನೆ ಹಾಲೆಲೂಯ ಇವತ್ತು ನಾನು ಕಣ್ಣು ಮುಂದೆ ನಿಂತುಕೊಂಡಿದ್ದೇನೆ ಅಂದರೆ ಹಾಲೆಲೂಯ ನನ್ನ ದೇವರು ದಾರಿ ತೋರಿಸಿದ ಕಾಲ ಇಸ್ರಾಯೇಲರಿಗೆ ದಾರಿ ತೋರಿಸಿದ ದೇವರು ಮೋಶೆಗೆ ದಾರಿ ತೋರಿಸಿದ ದೇವರು ನನಗೆ ದಾರಿ ತೋರಿಸಿ ಇವತ್ತು ನಿಮ್ಮ ಮುಂದೆ ಬದುಕುವಂತೆ ಮಾಡಿದ ದೇವರು ನಿಮಗೂ ದಾರಿ ತೋರಿಸ್ತಾನೆ ನಿಮ್ಮನ್ನು ಕಾಪಾಡ್ತಾನೆ ನಿಮಗೂ ಸಹಾಯ ಮಾಡ್ತಾನೆ ನಿಮಗೂ ಅದ್ಭುತ ಮಾಡ್ತಾನೆ